ಯುಗಾದಿ ಹಬ್ಬಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಯುಗಾದಿ ಹಬ್ಬ ಹಿಂದೂಗಳಿಗೆ ಒಂದು ಹೊಸ ವರ್ಷ, ಹೊಸ ದಿನ ಹಬ್ಬ ಆಗಿರುತ್ತದೆ. ಈಗಾಗಲೇ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬ ಆಚರಣೆ ಮಾಡಲು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಒಟ್ಟಿಗೆ ಬಂದಿರುವುದರಿಂದ ಮಾರುಕಟ್ಟೆಯಲ್ಲಿ ಜನಸಾಗರ ತುಂಬಿ ತುಳುಕ್ತಾ ಇರಬಹುದು ಅಂತ ಹೇಳ್ಬೋದು. ಇನ್ನು ಬೆಂಗಳೂರಿನ ಕೇರ್ ಮಾರ್ಕೆಟ್ ಆಗಿರ್ಬೋದು, ಗಾಂಧಿ ಬಜಾರ್ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಹೀಗೆ ಎಲ್ಲ ಮಾರ್ಕೆಟಲ್ಲೂ ಸಹ ತುಂಬಿ ತುಳುಕ್ತಾ ಇದೆ ಬೆಂಗಳೂರಿನಲ್ಲಿ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಇರುವ ಹಿನ್ನೆಲೆ. ಹಾಗೆ ಮಾರ್ಕೆಟ್ನಲ್ಲಿ ಇರುವ ಹಣ್ಣುಗಳ ಬೆಲೆ, ಹೂವುಗಳ ಬೆಲೆ, ಒಟ್ಟು ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ಗ್ರಾಹಕರು ಈ ಒಂದು ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ, ಹಾಗೆ ವ್ಯಾಪಾರಸ್ಥರು ಸಹ ಶಾಕ್ ಆಗ್ತಾ ಇದ್ದಾರೆ. ಈ ವರ್ಷ ಮಳೆ ಕಡಿಮೆ ಬಂದಿರುವುದರಿಂದ ಮಾರುಕಟ್ಟೆಗೆ ಬರುವ ಸಾಮಗ್ರಿಗಳು, ಹಣ್ಣು ಹೂವು ಇತರೆ ಸಾಮಗ್ರಿಗಳ ಪೂರೈಕೆ ಕಡಿಮೆ ಆಗಿರುವುದರಿಂದ ಈ ವರ್ಷ ಬೆಲೆ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಹೂವು ಹಣ್ಣುಗಳ ಬೆಲೆ ಹೆಚ್ಚಾಗಿದೆ. ಹಾಗೆ ಈಗ ಹಣ್ಣಿನ ಮಾರ್ಕೆಟಲ್ಲೂ ಸಹ ಪ್ರತಿಯೊಂದು ಹಣ್ಣಿನ ಬೆಲೆಯೂ ಸಹ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು ಹಬ್ಬದ ಹಿನ್ನೆಲೆ. ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತ. ಒಟ್ಟಿನಲ್ಲಿ ವ್ಯಾಪಾರ ರೇಟ್ ಜಾಸ್ತಿ ಆಗಿರೋದ್ರಿಂದ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಎಲ್ಲರೂ ಸಹ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ನೋಡಿ, ನೀವು ಆ್ಯಪಲ್ಲು ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಪ್ರತಿಯೊಂದು ಹಣ್ಣಿನ ರೇಟು ಸಹ ಹೆಚ್ಚಾಗಿದೆ ಹಬ್ಬದ ಹಿನ್ನೆಲೆ. ಈ ಒಂದು ಮಳೆ ಕಡಿಮೆ ಬಂದಿರುವುದರಿಂದ ಈ ವರ್ಷ ಈ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ವ್ಯಾಪಾರಸ್ಥನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ ಸರ್. ಯಾವೆಲ್ಲ ಹಣ್ಣು ಎಷ್ಟೆಷ್ಟು ರೇಟ್ ಇದೆ ಅಂತ? ಆಪಲ್ 180 ರೂಪಾಯಿ ಇದೆ, 150, 180. ದ್ರಾಕ್ಷಿ 100 ರೂಪಾಯಿ ಇದೆ. ದಾಳಂಬರಿ 180, 160 ಇದೆ. ಮಾವಿನಹಣ್ಣು 160 ರೂಪಾಯಿ ಇದೆ. ಆರೆಂಜ್ 120 ಇದೆ. ದ್ರಾಕ್ಷಿ ಎಲ್ಲ 200 ಇದೆ. ಡ್ರ್ಯಾಗನ್ ಫ್ರೂಟ್ 70 ರೂಪಾಯಿ. ಅಂದರೆ ಮುಂಚೆ ಕಡಿಮೆ ಇತ್ತ, ಅಂದರೆ ಹಬ್ಬ ಇರೋದ್ರಿಂದ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? ಒಂದು 20 ರೂಪಾಯಿ ಜಾಸ್ತಿ ಆಗಿದೆ ಕೆ ಜಿ ಮೇಲೆ. ಹಾಂ, ಕೆ ಜಿ ಮೇಲೆ 20 ರೂಪಾಯಿ ಜಾಸ್ತಿ ಆಗಿದೆ. ವ್ಯಾಪಾರ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಮೇಡಮ್, ಮೊದಲು ಥರ ಇಲ್ಲ. ಮೊದಲು ಲಾಕ್ಡೌನ್ ಮುಂಚೆ ಸ್ವಲ್ಪ ಚೆನ್ನಾಗಿತ್ತು, ಆಮೇಲೆ ಏನಿಲ್ಲ, ಸ್ವಲ್ಪ ಕಮ್ಮಿನೇ. ಬಿಸಿಲು ಜಾಸ್ತಿಯಿಂದ ಜನ ಕಮ್ಮಿ. ಮಳೆ ಬರಬೇಕು, ಮಳೆ ಇದ್ದರೆ ಸ್ವಲ್ಪ ಜನ ಬರ್ತಾರೆ. ಬಿಸಿಲುಯಿಂದ ಜನ ಕಮ್ಮಿನೇ. ಈಗ ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟಿಗೆ ಬಂದಿದೆ, ಫುಲ್ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತ. ಡಿಮ್ಯಾಂಡ್ ಏನು, ನಾವು ಏನು ಮಾಡಲ್ಲ, ಅಲ್ಲಿಂದ ಮಾಡ್ತಾರೆ ಮಂಡಿಯಿಂದ. ನಾವು ಹಂಗೆ ಮಾಡಬೇಕು ಇಲ್ಲಿ. ಶುಯೈಬ್. ಕೇಳಿದ್ರಲ್ಲ, ಒಟ್ಟಿನಲ್ಲಿ ಹಬ್ಬ ಇರುವ ಹಿನ್ನೆಲೆ ಒಂದು ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತಲೂ ಸಹ ಹೇಳ್ತಾರೆ. ಆದರೂ ಸಹ ಗ್ರಾಹಕರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಾರೆ. ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ಯುಗಾದಿ ಹಬ್ಬ ಹತ್ರದಲ್ಲೇ ಬಂದಿದೆ, ನಾಳೆ ಯುಗಾದಿ ಹಬ್ಬ, ಈ ರಂಜಾನ್ ಹಬ್ಬ ಬಂದಿದೆ, ಒಟ್ಟಿನಲ್ಲಿ ಎಲ್ಲ ಹಬ್ಬ ಮಾಡಲೆಲ್ಲ ಸಜ್ಜಾಗ್ತಾ ಇದ್ದಾರೆ. ಈ ವರ್ಷ ಮಾರ್ಕೆಟಿಗೆ ಬಂದಿದ್ದೀರಾ, ಮಾರ್ಕೆಟಲ್ಲಿ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಮಾಡಲೇಬೇಕು, ಎಲ್ಲ ರೇಟೇ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ತಗೊಳ್ಳೂಬೇಕಲ್ವ, ರೇಟ್ ಇದ್ದೇನೆ ತಗೊಳ್ಳೇಬೇಕು. ಹಬ್ಬ ಮಾಡಬೇಕಂದ್ರೆ ತಗೋಬೇಕು. ಹ್ಞೂ, ಯಾವ ರೀತಿ ಈ ಸಲ ಸಿದ್ಧತೆ ಮಾಡ್ಕೊಂಡಿದ್ರೆ ಹಬ್ಬ ಮಾಡೋದಕ್ಕೆ? ಏನು ಮನೇಲಿ ಏನಿರುತ್ತೋ ಅದನ್ನ ಮಾಡಿಕೊಂಡು ತಿನ್ಕೊಂಡು ಇರ್ತೀರ ಅಷ್ಟೇ. ಹ್ಞೂ, ಓಕೆ ಅಮ್ಮ. ಈಗ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಫುಲ್ಲು ಇದಿರುತ್ತೆ, ಆದರೆ ಈಗ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತಾ? ರೇಟ್ ಎಷ್ಟೇ ಜಾಸ್ತಿ ಆದೇನು ನಾವು ತಗೊಳ್ಳೇಬೇಕು, ಮಾಡಲೇಬೇಕು. ರೇಟ್ ಇದೆ ಅಂದ್ಬಿಟ್ಟು ಮಾಡ್ದಿರ ಇರೋಕ್ಕಾಗಲ್ಲಲ್ಲ, ಮಾಡಲೇಬೇಕು. ಓಕೆ ಅಮ್ಮ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯುಗಾದಿ ಹಬ್ಬ ನಾಳೆನೇ ಇದೆ, ಈಗಾಗಲೇ ಎಲ್ಲರೂ ಬರ್ತಾ ಇದ್ದಾರೆ, ನೀವು ಮಾರ್ಕೆಟಿಗೆ ಬಂದಿದ್ದೀರಾ, ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ನಮಗೆ ಹೊಸ ವರ್ಷ, ಅದೆಷ್ಟೇ ದುಡ್ಡಾಗಿರಲಿ ನಮ್ಮ ನ್ಯೂ ಇಯರ್ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಿ ಅಷ್ಟೇ. ಮಾಡಲೇಬೇಕಲ್ವಾ, ಒಂದು ಕೆ ಜಿ ತಗೊಳ್ಳೋರು ಅರ್ಧ ಕೆ ಜಿ ತಗೊಂತೀವಿ ಅಷ್ಟೇ. ಕಾಲೇ ಮಾಡ್ಕೊಂಡು ಹೋಗ್ತೀರಾ? ಹ್ಞೂ ಅಮ್ಮ, ನೀವೇನು ಹೇಳ್ತೀರಾ? ನಾವು ಇರೋ ಅದನ್ನೇ ಹೇಳ್ತಾ ಇರೋದು. ತುಂಬ ಖುಷಿ ಆಗಿದ್ದೀರಲ್ಲ. ಅದಂತೂ ನಿಜಾನೇ, ನಮ್ಮಬ್ಬ ಅಂದರೆ ನಾವು ಖುಷಿಯಾಗಿರೋಕ್ಕಾಗುತ್ತಾ? ಅಮ್ಮ, ಯುಗಾದಿ ಹಬ್ಬ ನಾಳೆ ಇವತ್ತು ಮಾರ್ಕೆಟಿಗೆ ಬಂದಿದ್ರ ತಗೊಂಡೋಗೋದಕ್ಕೆ ಏನು ಹೇಳ್ತೀರಾ? ಇವಾಗ ರೇಟ್ ಹೆಂಗಿದೆಯೋ ನೋಡ್ತೀವಿ, ರೇಟ್ ಹೆಂಗಿದೆ ಅಂತ ನೋಡಿ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀರಾ? ಹೌದು, ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ, ರೇಟ್ ನಾವು ರೇಟ್ ಇಟ್ಟು ಮಾರ್ತೀವಿ ಅಷ್ಟೇ. ಓಕೆ, ಹಂಗೆ. ಥ್ಯಾಂಕ್ ಯು ಅಮ್ಮ. ಅಮ್ಮ, ನಾಳೆ ಯುಗಾದಿ ಹಬ್ಬ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾರ್ಕೆಟಿಗೆ ಬಂದಿದ್ರೆ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ನೀವೇ ಕಡಿಮೆ ಮಾಡಿಕೊಡ್ಬೇಕು. ನಮಗೆ ಕಡಿಮೆ ಮಾಡೋಕ್ಕೆ ಬರಲ್ಲ, ಬೇರೆ ಮಾರ್ಕೆಟ್ ನಾವು ಮಾಡ್ಕೊಂಡು ಹೋಗ್ಬೇಕು. ಓಕೆ, ಕೇಳಿದ್ರಲ್ಲ, ಎಷ್ಟೇ ರೇಟ್ ಇದ್ರೂ ಸಹ
ತಗೊಳ್ಲೇಬೇಕು, ಹಬ್ಬ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಪಬ್ಲಿಕ್ ಎಲ್ಲ ಅಂತಲೂ ಹೇಳ್ಬೋದು. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಮಾಡಲು ಎಲ್ಲ ಜನರು ಸಜ್ಜಾಗ್ತಾ ಇದ್ದಾರೆ. ಆದರೆ ಬೆಲೆ ಏರಿಕೆಯಿಂದ ಒಂದು ಹಿಂಜರಿತ ಆಗ್ತಾ ಇದ್ದಾರೆ. ಒಂದು ಕೆ ಜಿ ತಗೊಳ್ಳೋರು ಅರ್ಧ ಕೆ ಜಿ ತಗೊಂಡಾದರೂ ವ್ಯಾಪಾರ ಅಲ್ಲ ಹಬ್ಬ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಬ್ಬದ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದು ಬಸಮ್ಮ, ಬಿ ಟಿವಿ ನ್ಯೂಸ್, ಬೆಂಗಳೂರು.